ತಗೊಳ್ಳಿ ಇದು ನಿಮ್ಮ ಮಾತ್ರೆಗಳು ಸರಿ ಮೇಡಮ್ ಟೈಮ್ ಟೈಮ್ ಸರಿಯಾಗಿ ತಗೋಬೇಕು ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಕೇಳೋಕೆ ಇದೆ ಮೇಡಮ್ ನಮ್ಮ ಪಕ್ಕದ ಮನೆಯವರು ಆಸ್ಪತ್ರೆಗೆ ಹೋಗಿದ್ರು ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಹಲವಾರು ಮಾತ್ರೆಗಳನ್ನು ಕೊಟ್ಟಿದ್ದಾರೆ ಅವ್ರು ನೋಡಕ್ಕೆ ದಷ್ಟಪುಷ್ಟವಾಗಿದ್ದಾರೆ ಮತ್ತೆ ಆರೋಗ್ಯವಾಗಿದ್ದಾರೆ ಅನ್ನಂಗೆ ಕಾಣುತ್ತೆ ಮೇಡಮ್ ಆದರೂ ಕೂಡ ಅಷ್ಟೊಂದು ಮಾತ್ರೆಗಳನ್ನು ಕೊಟ್ಟಿದ್ದಾರೆ ಏನಂತ ಪ್ರಾರಂಭದಲ್ಲಿ ಸಕ್ಕರೆ ಕಾಯಿಲೆ ಇರೋ ವ್ಯಕ್ತಿಗಳು ಕಾಯಿಲೆಯ ವ್ಯಕ್ತಿಗಳ ತರ ಕಾಣಿಸ್ತೇ ಇರಬಹುದು ಆದರೆ ಅವರಿಗೆ ಕೆಲವೊಂದು ಚಿಹ್ನೆಗಳು ಇರುತ್ತೆ ಏನಪ್ಪ ಅಂದ್ರೆ ತುಂಬಾ ಬಾಯಾರಿಕೆ ಆಗುವಂತದ್ದು ತುಂಬಾ ಹೊಟ್ಟೆ ಹಸುವಾಗುವಂತದ್ದು ಈ ಸ್ವಲ್ಪನೇ ಕೆಲಸ ಮಾಡಿ ತುಂಬಾ ಸುಸ್ತಾಗುತ್ತೆ ಅಂತ ಹೇಳ್ತಿರ್ತಾರೆ ಪದೇ ಪದೇ ಒಂದಕ್ಕೆ ಹೋಗ್ತಾ ಇರೋದು ರಾತ್ರಿ ಕೂಡ 2-3 ಬಾರಿ ಎದ್ದು ಹೋಗ್ತಾ ಇರ್ತಾರೆ ಹೊರನೋಟದಿಂದ ಸಾಮಾನ್ಯವಾಗಿ ಅವರಿಗೆ ಕಾಯಿಲೆ ಇದೆ ಅನ್ನೋ ತರ ಕಾಣಿಸೋದೇ ಇಲ್ಲ ಮೇಡಂ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಅವ್ರ ತಂದೆಗೂ ಸಕ್ಕರೆ ಕಾಯಿಲೆ ಅವ್ರ ತಾಯಿಗೂ ಸಕ್ಕರೆ ಕಾಯಿಲೆ ಈ ಸಕ್ಕರೆ ಕಾಯಿಲೆ ಅಷ್ಟೊಂದು ಸಾಮಾನ್ಯನಾ ಹೌದಪ್ಪ ಭಾರತ ದೇಶದಲ್ಲಿ ಇತ್ತೀಚೆಗೆ ಸಕ್ಕರೆ ಕಾಯಿಲೆ ತುಂಬಾ ಸಾಮಾನ್ಯನೇ ಆಗ್ತಾ ಇದೆ 100 ಜನರಲ್ಲಿ 10-12 ಜನಕ್ಕೆ ಈ ಸಕ್ಕರೆ ಕಾಯಿಲೆ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರಮಾಣ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ ಇದು ಸಾಮಾನ್ಯನೋ ಸರಿ ಇದರಿಂದ ಏನು ತೊಂದರೆ ಆಗಬಹುದು ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ಚಿಹ್ನೆಗಳಿರುತ್ತೆ ಅದೇ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳದೆ ಹೋದ್ರೆ 5-10 ವರ್ಷಗಳಲ್ಲಿ ಇದು ಕ್ರಮೇಣವಾಗಿ ಒಳಗಡೆ ಇರುವಂತ ಎಲ್ಲಾ ಅಂಗಗಳನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಮೇಡಂ ಎಲ್ಲಾ ಅಂಗಾಂಗದ ಮೇಲೆಲ್ಲ ಅಂದ್ರೆ ಕಣ್ಣು ಡ್ಯಾಮೇಜ್ ಆದ್ರೆ ದೃಷ್ಟಿ ಕಮ್ಮಿ ಆಗುತ್ತೆ ನರಮಂಡಲಗಳಿಗೆ ಡ್ಯಾಮೇಜ್ ಆಯ್ತು ಅಂದ್ರೆ ಕೈಕಾಲು ಅಂಗಾಲು ಕೈಕಾಲೆಲ್ಲ ಉರಿ ಬರುವಂತದ್ದು ಸಣ್ಣ ಪುಟ್ಟ ಗಾಯಗಳಾದ್ರೂ ಕೂಡ ಗೊತ್ತೇ ಆಗೋದಿಲ್ಲ ಸ್ಪರ್ಶ ಜ್ಞಾನ ಕಮ್ಮಿ ಇರುತ್ತೆ ಅದೇ ಗಾಯಗಳು ಜಾಸ್ತಿ ಆದಲ್ಲಿ ಕಾಲನ್ನು ಕತ್ತರಿಸುವಂತ ಸಂಭವ ಕೂಡ ಹೆಚ್ಚಾಗುತ್ತೆ ಇದು ನಮ್ಮ ದೇಹದಲ್ಲಿರುವಂತ ರಕ್ತನಾಳಗಳು ಸಕ್ಕರೆ ಕಾಯಿಲೆ ಇದ್ದಲ್ಲಿ ಈ ರಕ್ತನಾಳಗಳು ಮಧ್ಯ ಕೊಬ್ಬಿನ ಅಂಶದಿಂದ ಇದು ಮುಚ್ಚುತ್ತಾ ಹೋಗುತ್ತೆ ಅದರಿಂದ ಏನಾದ್ರು ತೊಂದರೆ ಆಗುತ್ತಾ ಮೇಡಮ್ ಸಕ್ಕರೆ ಕಾಯಿಲೆ ಇರೋ ತೊಂದರೆನೇ ಅದು ಮಿದುಳಲ್ಲಿ ರಕ್ತನಾಳಗಳು ತುಂಬಿಕೊಂಡು ಬಿಟ್ರೆ ಸ್ಟ್ರೋಕ್ ಆಗ್ಬಹುದು ಅಂದ್ರೆ ಲಕ್ವ ಹೊಡೆಯೋದು ಅದೇ ಹೃದಯದಲ್ಲಿರುವಂತ ರಕ್ತನಾಳಗಳು ತುಂಬಿಕೊಂಡು ಬಿಟ್ರೆ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಆಗುತ್ತೆ ರಕ್ತನಾಳಗಳು ಈ ತರ ತುಂಬಿಕೊಂಡು ಬಿಟ್ರೆ ರಕ್ತದೊತ್ತಡ ಅಂದ್ರೆ ಬಿಪಿ ಕೂಡ ಹೆಚ್ಚಾಗುತ್ತೆ ಇದಲ್ಲದೆ ಮನುಷ್ಯನ ದೇಹದಲ್ಲಿ ಇನ್ನೊಂದು ಮುಖ್ಯವಾದ ಅಂಗ ಕಿಡ್ನಿ ಅಂದ್ರೆ ಮೂತ್ರಪಿಂಡ ಅದು ಡ್ಯಾಮೇಜ್ ಆಯ್ತು ಅಂತಂದ್ರೆ ಕೈಕಾಲು ಉತ್ತ ಬರುತ್ತೆ ಜೊತೆಗೆ ಮುಖ ಕೂಡ ಉತ್ಕೊಳ್ಳುತ್ತೆ ಕೊನೆ ಹಂತದಲ್ಲಿ ಪದೇ ಪದೇ ಪೇಷಂಟ್ ಡಯಾಲಿಸಿಸ್ ಕೂಡ ಮಾಡಿಸ್ಕೋಬೇಕಾಗತ್ತೆ ಅಯ್ಯೋ ಮೇಡಮ್ ಇಷ್ಟೆಲ್ಲ ಆಗುತ್ತಾ ಸಕ್ಕರೆ ಕಾಯಿಲೆ ಯಾರಿಗೆಲ್ಲ ಬರಬಹುದು ಸಕ್ಕರೆ ಕಾಯಿಲೆ ಖಚಿತವಾಗಿ ಯಾರಿಗೆ ಬರುತ್ತೆ ಬರೋಲ್ಲ ಅಂತ ಹೇಳೋಕಾಗಲ್ಲ ಸಕ್ಕರೆ ಕಾಯಿಲೆ ಬರೋದಕ್ಕೆ ಕೆಲವೊಂದು ಗಂಡಾಂತರ ಲಕ್ಷಣಗಳು ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅವು ಯಾವ್ಯಾವ ಅಂದ್ರೆ ಒಂದು ವಂಶ ಪಾರಂಪರೆಯಿಂದ ಬರುವಂತದ್ದು ಅಪ್ಪ ಅಮ್ಮನಿಗೆ ಇದ್ದಲ್ಲಿ ಅವ್ರ ಮಕ್ಕಳಿಗೆ ಬರೋ ಸಾಧ್ಯತೆ ಹೆಚ್ಚು ಜೊತೆಗೆ ವಯಸ್ಸಾಗ್ತಾ ಆಗ್ತಾ ಕೂಡ ರಿಸ್ಕ್ ಜಾಸ್ತಿ ಆಗುತ್ತೆ ಮತ್ತೆ ಅಗತ್ಯಕ್ಕಿಂತ ಹೆಚ್ಚಾಗಿರುವಂತ ತೂಕ ದಿನ 4ನೇದು ದಿನನಿತ್ಯದ ಕೆಲಸದಲ್ಲಿ ಸಾಕಷ್ಟು ವ್ಯಾಯಾಮ ಅಥವಾ ದೈಹಿಕ ಶ್ರಮ ಇಲ್ಲದೆ ಇದ್ದಲ್ಲಿ ತೂಕ ಹಾಗೂ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಕೂಡ ಸಕ್ಕರೆ ಕಾಯಿಲೆ ಬರುವ ಚಾನ್ಸ್ ಜಾಸ್ತಿ ಆಗುತ್ತೆ ಅಲ್ಲ ಮೇಡಮ್ ವ್ಯಾಯಾಮ ಮಾಡಕ್ಕಾಗತ್ತಾ ಹೆಂಗಸರೆಲ್ಲ ಈ ವಯಸ್ಸಲ್ಲಿ ಖಂಡಿತ ಆಗುತ್ತೆ ಗಂಡಸರಾದ್ರೆ ವಾಕಿಂಗು ಜಿಮ್ಮಿಗು ವೇಟ್ ಲಿಫ್ಟಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ ಹೆಂಗಸರಿಗೆ ಸ್ವಲ್ಪ ಮುಜುಗರ ಆಗ್ಬೋದು ಆದ್ರೆ ನೀವು ವಾಕಿಂಗ್ ಹೋಗ್ಬೋದಲ್ವಾ ನಮ್ಗೆ ವ್ಯಾಯಾಮ ಮಾಡಕ್ ಸಮಯ ಇಲ್ಲಿದೆ ಮೇಡಮ್ ಬೆಳಿಗ್ಗೆನೆ ಎದ್ದು ಬಸ್ ಇಟ್ಕೊಂಡು ಜಮೀನ್ಗೆ ಹೋಗ್ಬೇಕಾಗುತ್ತೆ ಎಷ್ಟು ದೂರ ಇದೆ ನಿಮ್ ಜಮೀನು ಮನೆಯಿಂದ 2-3 ಕಿಲೋಮೀಟರ್ ಆಗ್ಬೋದು ಒಳ್ಳೇದಾಯ್ತಲ್ಲ ಅಲ್ಲೇ ನಿಮ್ಗೊಂದು ಅವಕಾಶ ಸಿಕ್ತು ಬೆಳಗ್ಗೆ ಹೋಗುವಾಗ ನೀವು ನಡ್ಕೊಂಡು ಹೋಗ್ಬೋದು ಸಂಜೆ ಬರುವಾಗ ನಿಮ್ಗೆ ಸುಸ್ತಾಗಿದ್ರೆ ಬಸ್ ಅಲ್ಲಿ ಬರ್ಬೋದು ಮೇಡಮ್ ಈಗ ನಾವು ಪೇಪರ್ ಅಲ್ಲಿ ಟಿವಿ ಎಲ್ಲ ನೋಡ್ತಾ ಇರ್ತೀವಿ ಡೈಟಿಂಗ್ ಡೈಟಿಂಗ್ ಅಂತ ಹೇಳಿ ಈಗ ಡೈಟಿಂಗು ಸಕ್ಕರೆ ಕಾಯಿಲೆ ಏನಾದ್ರು ಸಂಬಂಧ ಇದೆಯಾ ನಮ್ಮ ಆಹಾರ ಅಭ್ಯಾಸಗಳು ನಮ್ಮ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಕೆಲವೊಂದು ಆಹಾರ ಪದಾರ್ಥಗಳು ನಮ್ಮ ತೂಕವನ್ನ ಬೇಗ ಹೆಚ್ಚು ಮಾಡುತ್ತೆ ಇನ್ನು ಕೆಲವೊಂದು ಆಹಾರ ಪದಾರ್ಥಗಳು ನಮ್ಮ ತೂಕವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಉದಾಹರಣೆಗೆ ತುಂಬಾ ಜಿಡ್ಡು ಪದಾರ್ಥ ಅಂದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಇವುಗಳನ್ನು ಬಳಸಿ ಅಡಿಗೆ ಮಾಡಿದ್ರೆ ಜೊತೆಗೆ ಪಾಲಿಶ್ ಮಾಡಿರುವಂತ ಬಿಳಿ ಅಕ್ಕಿಯಿಂದ ಅನ್ನ ದೋಸೆ ಅಕ್ಕಿ ರೊಟ್ಟಿ ಇಂತಹವುಗಳನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ಬೇಗ ತೂಕ ಹೆಚ್ಚಾಗುತ್ತೆ ಅದೇ ಹಸಿರು ತರಕಾರಿಗಳು ನಾರಿರುವಂತ ಹಸಿರು ತರಕಾರಿಗಳು ಪಾಲಿಶ್ ಮಾಡದೆ ಇರುವಂತ ಅಕ್ಕಿಯಿಂದ ಮಾಡಿರುವಂತ ಅನ್ನ ಜೊತೆಗೆ ದವಸ ಧಾನ್ಯಗಳು ರಾಗಿ ಆಗಿರ್ಬೋದು ಗೋಧಿಯಿಂದ ಮಾಡಿರುವ ಚಪಾತಿ ಬಳಸೋದ್ರಿಂದ ತೂಕವನ್ನ ಅಧೀನದಲ್ಲಿಟ್ಕೊಳ್ಳಕ್ಕೆ ಸಹಾಯ ಆಗುತ್ತೆ ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೂ ಯೋಚನೆ ಆಗಿದೆ ಮೇಡಮ್ ಈಗಾಗಲೇ ನನಗೂ 45 ವರ್ಷ ಆಗಿದೆ ಸ್ವಲ್ಪ ತೂಕ ಕೂಡ ಇದ್ದೀನಿ ಈ ಕಾಯಿಲೆ ನನಗೂ ಇರ್ಬೋದಾ ನಿಮ್ಮ ಸಂಶಯನ ಖಂಡಿತವಾಗಿ ಪರಿಹಾರ ಮಾಡ್ಕೋಬಹುದು ನಾಳೆ ಬಂದು ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಹೋಗಿ ಮೇಡಮ್ ಮೂತ್ರ ಪರೀಕ್ಷೆ ಮಾಡಿಸೋ ಸಾಕಲ್ವಾ ಮೂತ್ರ ಪರೀಕ್ಷೆನೂ ಮಾಡ್ತಾರೆ ಆದ್ರೆ ಸಕ್ಕರೆ ಕಾಯಿಲೆ ಮೂತ್ರ ಪರೀಕ್ಷೆಯಲ್ಲಿ ಕಂಡುಹಿಡಿಯೋದು ಮಿಸ್ ಆಗ್ಬಹುದು ಮೇಡಮ್ ಇವತ್ತೇ ಮಾಡಿಸ್ತೀನಿ ಮೇಡಮ್ ರಕ್ತ ಪರೀಕ್ಷೆನ
ಅದೀಗಾಗಲ್ಲ, ಅದಕ್ಕೊಂದು ಜೋಡಿ ಪರೀಕ್ಷೆ ಮಾಡಬೇಕು, ಅದನ್ನ ಖಾಲಿ ಹೊಟ್ಟೆಲೇ ಮಾಡಬೇಕು. ನಾಳೆ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಗೆ ಬನ್ನಿ, ಬರುವಾಗ ಒಂದು ಡಬ್ಬಿಯಲ್ಲಿ ಟಿಫನ್ ಹಾಕೊಂಡು ಬನ್ನಿ. ಖಾಲಿ ಹೊಟ್ಟೆಯಲ್ಲಿ ಒಂದು ಪರೀಕ್ಷೆ ಮಾಡ್ತೀವಿ, ಅದೇ ನೀವು ತಿಂದು ತಿಂದು 2 ಗಂಟೆಗಳ ನಂತರ ಮತ್ತೊಮ್ಮೆ ರಕ್ತ ಪರೀಕ್ಷೆ ಮಾಡಿ ಅದರಲ್ಲಿ ನಿಮಗೆ ಸಕ್ಕರೆ ಕಾಯಿಲೆ ಇದೇನೋ ಇಲ್ಲವೋ ಅಂತ ಹೇಳ್ಬೋದು. ಮೇಡಮ್, ಮತ್ತೆ ಇನ್ನೊಂದು ದಿನ ಬರೋಕ್ಕೆ ಕಷ್ಟ ಆಗುತ್ತೆ. ಹಾಗಾದರೆ ಇನ್ನೊಂದು ಪರೀಕ್ಷೆ ಇದೆ, HbA1c ಅಂತ, ಅದನ್ನು ಇವಾಗ ಕೂಡ ಮಾಡಿಸ್ಕೋಬಹುದು. ಆದರೆ ಅದು ಆ ಜೋಡಿ ಪರೀಕ್ಷೆಗಿಂತ ಸ್ವಲ್ಪ ಖರ್ಚು ಜಾಸ್ತಿ. ಮೇಡಮ್, ಜೋಡಿ ಪರೀಕ್ಷೆಗೆ ಎಷ್ಟಾಗುತ್ತೆ? HbA1c ಆ ಪರೀಕ್ಷೆಗೆ ಎಷ್ಟಾಗುತ್ತೆ? ನೀವು ಪರೀಕ್ಷೆ ಎಲ್ಲಿ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ ಜೋಡಿ ಪರೀಕ್ಷೆಗೆ 75 ರಿಂದ 100 ರೂಪಾಯಿ ಅಷ್ಟೇ, ಆದರೆ HbA1c 300 ಅಷ್ಟು ಆಗ್ಬೋದು. ಮೇಡಮ್, ಈ ಒಂದು ಸಕ್ಕರೆ ಕಾಯಿಲೆ ಪರೀಕ್ಷೆ ಮಾಡಿಸಿ ನಾರ್ಮಲ್ ಅಂತ ಬಂದರೆ ಇನ್ನು ಜೀವನವಿಡೀ ಸಕ್ಕರೆ ಕಾಯಿಲೆ ಬರಲ್ಲ ಅಂತ ಅರ್ಥನಾ ಮೇಡಮ್? ಅದು ಆಗಲ್ಲ. ಈಗ ರಿಪೋರ್ಟ್ ನಾರ್ಮಲ್ ಅಂತ ಬಂದರೂ ಕೂಡ ಮುಂದೆ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇದ್ದೇ ಇರುತ್ತೆ. ಆದ್ದರಿಂದ 3-3 ವರ್ಷಕ್ಕೊಮ್ಮೆ ಸಕ್ಕರೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇವತ್ತಂತೂ ಬರೋಕ್ಕಾಗೋದಿಲ್ಲ, ನಾಳೆ ಬರೋಣ. ಮೇಡಮ್, ಬೆಳಗ್ಗೆನೇ ಎದ್ದು ಕಾಫಿ ಕುಡ್ಕೊಂಡು ಬೇಗನೆ ಬಂದ್ಬಿಡ್ತೀನಿ ಮೇಡಮ್. ಇಲ್ಲ ಇಲ್ಲ, ಕಾಫಿನೂ ಕುಡಿಬಾರ್ದು. ಖಾಲಿ ಹೊಟ್ಟೆ ಪರೀಕ್ಷೆ ಅಂತಂದ್ರೆ ರಾತ್ರಿ ನೀವು ಊಟ ಮಾಡಿದ್ರೆ 10 ಗಂಟೆಗೆ ಮರುದಿನ ಪರೀಕ್ಷೆಗೆ ರಕ್ತ ಕೊಡೋದಕ್ಕಿಂತ ಮುಂಚೆ ಏನನ್ನೂ ತಿನ್ನಬಾರ್ದು, ಏನನ್ನೂ ಕುಡಿಬಾರ್ದು. ದಾಹ ಆದ್ರೆ ಸ್ವಲ್ಪ ನೀರು ಕುಡಿಬಹುದು ಅಷ್ಟೆ. ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು, ಖಾಲಿ ಹೊಟ್ಟೆಲ್ ಮಾಡುವಂತ ಪರೀಕ್ಷೆ ಬೆಳಗ್ಗೆ 7 ರಿಂದ 8 ಗಂಟೆ ಒಳಗೆ ಆಗ್ಬೇಕು. ಅದ್ ತಡವಾದ್ರೆ ರಿಪೋರ್ಟ್ ತಪ್ಪು ಬಂದ್ಬಿಡುತ್ತೆ. ಓ, ತುಂಬಾ ಅರ್ಥ ಆಯ್ತು ಮೇಡಮ್. ನಾಳೆ ಹೇಗಿದ್ರು ನಮ್ಮ ಅಮ್ಮನ ಕರ್ಕೊಬಂದು ಪರೀಕ್ಷೆ ಮಾಡಿಸ್ತಾ ಇದ್ದೀನಿ, ಜೊತೆಗೆ ನಮ್ಮ ಅಪ್ಪನೂ ಕರ್ಕೊಬಂದು ಈ ಒಂದು ರಕ್ತ ಪರೀಕ್ಷೆನ ಮಾಡಿಸ್ತೀನಿ. ಇಷ್ಟೆಲ್ಲ ಮಾಹಿತಿ ನೀವು ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸಕ್ಕರೆ ಕಾಯಿಲೆಯಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಹೊರೆ ಆಗುತ್ತೆ. ಅದು ಬರದಂತೆ ನೋಡಿಕೊಳ್ಳೋದು ಅತಿ ಉತ್ತಮ. ಸಕ್ಕರೆ ಕಾಯಿಲೆ ಗಂಡಾಂತರ ಲಕ್ಷಣಗಳಿದ್ದಲ್ಲಿ ಆದಷ್ಟು ಬೇಗ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಮಸ್ಕಾರ.